ಕಡೂರಿನಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ ನಡೆಸ್ತಾ ಇದೆ. ಶಾಸಕ ಬೆಳ್ಳಿ ಪ್ರಕಾಶ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕಡೂರು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆದಿದೆ. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಶಾಸಕ ಬೆಳ್ಳಿ ಪ್ರಕಾಶ್ ಹಾಗೂ ಶಾಸಕ ಸಿಟಿ ರವಿ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸಚಿನ್ ಜೊತೆ ಬೆಳ್ಳಿ ಪ್ರಕಾಶ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಿ ಪ್ರಕಾಶ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. 2023 ರ ವಿಧಾನಸಭಾ ಚುನಾವಣೆಗೆ ಇವತ್ತಿನಿಂದ ಏನೋ ಒಂದು ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಆರಂಭ ಆಗಿರತಕ್ಕಂತದ್ದು. ಇವತ್ತು ಕಡೂರಿನ ಬೆಳ್ಳಿ ಪ್ರಕಾಶ್ ಅವರು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸ್ವತಃ ಈಗ ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡ್ಸೋಣ. ಸರ್ ಹೇಳಿ ಸರ್, ಇವತ್ತು ಪ್ರಾರಂಭ ಮಾಡಿದ್ರೆ ಎಲ್ಲಿಂದ? ಶ್ರೀ ಸಾಯಿ ಮಂದಿರದಿಂದ ಪ್ರಾರಂಭ ಆಗಿ ತಹಸೀಲ್ದಾರ್ ಕಚೇರಿಯವರಿಗೆ ಒಂದು ಮೆರವಣಿಗೆ ಮೂಲಕ ಎಲ್ಲ ನಮ್ಮ ಕಡೂರಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಬಂಧುಗಳು ಜೊತೆಯಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಭಾಳ ವಿಶೇಷವಾಗಿದೆ. ಸರ್, ಈ ಬಾರಿ ಗೆಲುವಿನ ನಿರೀಕ್ಷೆ ಯಾವ ರೀತಿ ಇದೆ? ಕಳೆದ ಬಾರಿನೂ ಕೂಡ ಒಂದು ಅಚ್ಚರಿ ಫಲಿತಾಂಶ ಬಂತು. ಈ ರೀತಿ ಅಂದರೆ ಅಭಿಪ್ರಾಯ, ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳು ಜನರ ಮನಸ್ಸಲ್ಲಿ ಯಾವ ರೀತಿ ಮೂಡಿದೆ ಸರ್? ನಾನು ಮೆರವಣಿಗೆ ಬರುವಂಥ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಕರೆ ಕೊಡ್ತಾ ಇದ್ದೆ. ತಾವು ಗಮನಿಸಿರ್ಬೋದು, ನಮ್ಮ ಯಾವುದೇ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತಲೆ ಎತ್ತಿ ಕೈ ಮುಗಿದು ಮತವನ್ನು ಕೇಳುವಂಥ ಪರಿಸ್ಥಿತಿ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ ಹೊರತು ತಲೆ ತಗ್ಗಿಸಿ ಮತವನ್ನು ಕೇಳುವಂಥ ಒಂದು ಪರಿಸ್ಥಿತಿ ಇಲ್ಲ. ಇವತ್ತು ಕಡೂರು ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಸಾಕಷ್ಟು ಅಭಿವೃದ್ಧಿಯಾಗಿದೆ. ಮತ್ತು ಬೆಳ್ಳಿ ಪ್ರಕಾಶ್ ಮಾತು ಕೊಟ್ಟರೆ ಆ ಮಾತಿಗೆ ತಕ್ಕನಾಗಿ ನಡೀತಾರೆ, ಮತ್ತು ನಂಬಿಕೆಗೆ ಅರ್ಹರು ಅನ್ನುವಂಥದ್ದು ಜನರ ಮನಸ್ಸಲ್ಲಿ ಮೂಡಿರೋದ್ರಿಂದ ಈ ಬಾರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಚ್ಚಿನ ಮತದಿಂದ ಏನು ಗೆಲ್ಲುವಂಥ ಎಲ್ಲ ಅವಕಾಶಗಳು ಇದೆ ಅನ್ನುವಂಥದ್ದನ್ನು ಹೇಳೋಕ್ಕೆ ಇಚ್ಛಿಸ್ತೇನೆ.